बैक टू माय चैनल स्वर माध्यम नानु निम्म प्रीतिय सुरभि वेंकटेश ಒಂದು ಫಂಕ್ಷನ್ ಗೆ ಹೊರಟಿದ್ದೀನಿ ಸೋ ಹಾಗಾಗಿ ತುಂಬಾ ಸಿಂಪಲ್ ಆಗಿ ಒಂದು ಸಾರಿನ ಉಟ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೆ ಹಾಗಾಗಿ ಕೆಎಸ್ಐಸಿ ಸೀರೆನ ಉಟ್ಕೊಂಡಿದ್ದೀನಿ ತುಂಬಾ ಸಣ್ಣ ಬಾರ್ಡರ್ ನನಗೆ ಇದು ಆಕ್ಚುಲಿ ಒನ್ ಆಫ್ ದಿ ಫೇವರೇಟ್ ಕಲರ್ಸ್ ಅಂತಾನೆ ಹೇಳಬಹುದು ಯಾಕಂದ್ರೆ ಡಾರ್ಕ್ ಮೆರೂನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಒಂದು ಕೆಎಸ್ಐಸಿ ಸಾರಿ ಇದು ನನ್ನ ಕಲೆಕ್ಷನ್ಸ್ ಗಳನ್ನ ತೋರಿಸಿದಾಗ ನಿಮಗೆ ಈ ಸೀರೆನ ತೋರಿಸಿದೆ ಅಂಡ್ ತುಂಬಾ ಜನ ಇಷ್ಟಪಟ್ಟಿದ್ರಿ ಈ ಕಲರ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ದಿನಾನೂ ಆಗಿತ್ತು ಉಟ್ಕೊಂಡು ಹಾಗಾಗಿ ಇವತ್ತು ಈ ಕಲರ್ ಸೀರೆನ ಉಟ್ಕೊಂಡಿದ್ದೀನಿ ತುಂಬಾ ಗ್ರ್ಯಾಂಡ್ ಫಂಕ್ಷನ್ ಮದುವೆ ಈ ತರದಕ್ಕೆಲ್ಲ ಅಟೆಂಡ್ ಆಗ್ತಿಲ್ಲ ಸೋ ಹಾಗಾಗಿ ಈ ತರ ಸೀರೆಗೆ ತುಂಬಾ ಗ್ರ್ಯಾಂಡ್ ಆಗಿ ಆರಿ ವರ್ಕ್ ಆಗಲಿ ಈ ತರ ಇರುವಂತ ಬ್ಲೌಸ್ ನ ನಾನು ವೇರ್ ಮಾಡಿಲ್ಲ ಇದನ್ನ ಗ್ರೀನ್ ಕಲರ್ ಕೆಎಸ್ಐಸಿ ಸಾರಿಗೆ ಅಂತಾನೇ ಪರ್ಚೇಸ್ ಮಾಡಿದೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದಾಗ ಚೆನ್ನಾಗಿರುತ್ತೆ ಅಂತ ಸೋ ಸ್ವಲ್ಪ ಡಿಫರೆಂಟ್ ಆಗಿ ಸಿಂಪಲ್ ಆಗಿ ಇರಲಿ ಅಂತ ಇದರ ಗೋಲ್ಡ್ ಮತ್ತೆ ಮೆರೂನ್ ಕಾಂಬಿನೇಷನ್ ನಲ್ಲಿ ಎರಡು ತರ ಬಟ್ಟೆಗಳನ್ನು ತಗೊಂಡು ಅದನ್ನ ಮ್ಯಾಚ್ ಮಾಡಿ ಹೊಲಿಸಿದ್ದೀನಿ ತುಂಬಾ ಜನ ನನ್ನ ವಿಡಿಯೋಗೆ ಮತ್ತೆ ಕಾಮೆಂಟ್ ಮಾಡಿ ಕೇಳ್ತಿರಾ ಈ ಬ್ಲೌಸ್ ರೆಡಿಮೇಡ್ ಅಥವಾ ನೀವು ಸ್ಟಿಚ್ ಮಾಡ್ಸಿರೋದ ಅಂತ ಇದಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ಎರಡು ತರ ಬಟ್ಟೆನ ಪರ್ಚೇಸ್ ಮಾಡಿದಿನಿ ಒಂದು ತೋಳ್ಗೆ ಹಾಕ್ಸಿದಲ್ಲ ಇದು ಸೆಪರೇಟ್ ಬನಾರಸಿ ನಲ್ಲಿ ತಗೊಂಡಿರುವಂತ ಬಟ್ಟೆ ಇದು ಅಂಡ್ ಇಲ್ಲಿ ಗೋಲ್ಡ್ ಕಲರ್ ಕಾಣಿಸ್ತಿದೆಯಲ್ಲ ಇದು ಸೆಪರೇಟ್ ಫ್ಯಾಬ್ರಿಕ್ ಸೋ ಎರಡನ್ನು ಸೇರಿಸಿ ಇತರ ತುಂಬಾ ಡಿಫರೆಂಟ್ ಆಗಿ ಹೊಲಿಸಿದಿನಿ ಬೈ ಚಾನ್ಸ್ ನಿಮ್ಗಳಿಗೆ ಇತರ ಇಷ್ಟ ಆದ್ರೆ ಎರಡು ತರ ಬೇರೆ ಬೇರೆ ಬಟ್ಟೆ ತಗೊಂಡು ಯಾವ್ದರ ಸೀರೆಗೆ ಮ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಡಿಫರೆಂಟ್ ಆಗಿ ಕಾಣಿಸುತ್ತೆ ಸೋ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮೇಕಪ್ ಏನು ಮಾಡಿದ ಜಸ್ಟ್ ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಿನಿ ಅಷ್ಟೇ ಅಂಡ್ ಕಾಜಲ್ ಯಾವಾಗಲೂ ಅಪ್ಲೈ ಮಾಡೇ ಮಾಡ್ತೀನಿ ಅಂಡ್ ಲೈಟ್ ಆಗಿ ಲಿಪ್ಸ್ಟಿಕ್ ಅಷ್ಟೇ ಅಂಡ್ ಆಕ್ಸೆಸರೀಸ್ ನ ತುಂಬಾ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ನನ್ನ ಒಂದು ಎರಡು ಎಳೆದು ಕರಿಮಣಿ ಸರ ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂಡ್ ಒಂದು ಕೈಗೆ ಸ್ಟೋನ್ ಬ್ಯಾಂಗಲ್ಸ್ ಹಾಕಿದ್ದೀನಿ ಇನ್ನೊಂದು ಕೈಗೆ ಸಿಂಪಲ್ ಆಗಿ ವಾಚ್ ಹಾಕಿದ್ದೀನಿ ಅಷ್ಟೇ ಸೋ ಇದು ನನ್ನ ಔಟ್ಫಿಟ್ ಇವತ್ತು ಫಂಕ್ಷನ್ ಗೆ ಅಟೆಂಡ್ ಮಾಡಕ್ಕೆ ನಾನು ಫಂಕ್ಷನ್ ಗೆ ಹೊರಟಿರೋದು ವಿದ್ಯಾಪೀಠಕ್ಕೆ ಹೋಗ್ತಾ ಇದೀನಿ ಅಂಡ್ ಗಾಂಧಿ ಬಜಾರ್ ಹತ್ರ ಸೋ ಬೈ ಚಾನ್ಸ್ ನೋಡೋಣ ಬೇಗ ಊಟ ಆಗಿ ಫ್ರೀ ಇದ್ರೆ ಹೋಗೋಣ ಅಂತ ಅನ್ಕೊಂಡಿದೀನಿ ಅಂಡ್ ಒಬ್ಳೇ ಹೋಗ್ತಾ ಇದೀನಿ ಫಸ್ಟ್ ಟೂ ವೀಲರ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡೆ ಬಟ್ ಮಳೆ ಬರೋಂಗಿದೆ ಸೀರೆನೂ ಉಟ್ಕೊಂಡು ಟೂ ವೀಲರ್ ಹೋಗಿ ಸೀರೆ ಎಲ್ಲ ಹಾಳಾಗೋಗ್ಬಿಡುದು ಅಂಡ್ ತುಂಬಾ ಕಷ್ಟ ಆಗುತ್ತೆ ಎಲ್ಲ ಒದ್ದೆ ಆಗ್ಬಿಟ್ರೆ ಎಲ್ಲ ಮೇಂಟೈನ್ ಮಾಡೋದು ಸೊ ಹಾಗಾಗಿ ಟೂ ವೀಲರ್ ಹೋಗ್ತಿಲ್ಲ ಅಂಡ್ ಕಾರ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡೆ ಕಾರ್ ಹಸ್ಬೆಂಡ್ ತಗೊಂಡೋಗಿದ್ದಾನೆ ಸೊ ಅವನಿಗೆ ಬೇಕಿತ್ತು ಅಂತ ಹಾಗಾಗಿ ಕಾರು ಇಲ್ಲ ನನಗೆ ತಗೊಂಡು ಹೋಗೋಕೆ ಹಾಗಾಗಿ ಓಲಾಲ್ ಹೋಗೋಣ ಅಂತ ಅನ್ಕೋದಾನೆ ಅಂಡ್ ಇಲ್ಲಿಂದ ನಮ್ಮ ಮನೆಯಿಂದ ಅಲ್ಲಿಗೆ ಡೈರೆಕ್ಟ್ ಆಗಿ ಬಸ್ ಇಲ್ಲ ಅಂಡ್ ಬಸ್ ಫ್ರೀ ಇರೋದ್ರಿಂದ ಯಾವ ಬಸ್ಸಲ್ಲೂ ಹತ್ತಕ್ಕೆ ಇದಿಲ್ಲ ನೀವುಗಳು ನೋಡ್ತಾನೆ ಇದ್ದೀರಾ ಎಷ್ಟು ರಶ್ ಆಗ್ತಿದೆ ಅಂತ ಹಾಗಾಗಿ ಓಲಾ ಆಟೋಲ್ ಹೋದ್ರೆ ನಂಗೆ ಇಲ್ಲಿಂದ 125 minutes ಆಗುತ್ತೆ ಅಷ್ಟೇ ಆರಾಮಾಗಿ ಹೋಗ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಬರ್ಬೋದು ಸೊ ಎಸ್ ಹೊರಡ್ತಾ ಇದ್ದೀನಿ ಇವಾಗ ಅಲ್ಲಿಗೆ ಹೋದ್ರೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ನಾನು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಅಂತ ಬಂದಿದ್ದು ವಿದ್ಯಾಪೀಠಕ್ಕೆ ಇಲ್ಲಿ ಒಂದು ಹೋಮನ ಇಟ್ಕೊಂಡಿದ್ರು ಅಂತ ಇಲ್ಲಿಗೆ ಬಂದ್ವಿ ಆ್ಯಂಡ್ ನಮ್ಮನಿಂದ ಸುಮಾರು 20 to 25 minutes ಅಷ್ಟು ಆಗುತ್ತೆ ಇಲ್ಲಿಗೆ ಬರೋಕ್ಕೆ ಇಲ್ಲಿ ಸುಮಾರು ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡಿದ್ರೆ ಗುರುಕುಲ ಥರ ಮಾಡಿದ್ದಾರೆ ಇಲ್ಲಿ ಬೇರೆ ಬೇರೆ ಥರ ಪಾಠಗಳು ವೇದ ಪಾಠ ಇದನ್ನೆಲ್ಲ ಹೇಳ್ಕೊಡ್ತಾರೆ ಇಲ್ಲಿ ಕೃಷ್ಣ ಮಠ ಇದೆ ದೇವರು ತುಂಬಾ ಚೆನ್ನಾಗಿದೆ ನಿಮ್ಗಳಿಗೂ ನಾನು ಹೋದಾಗ ತೋರಿಸ್ತೀನಿ ಒಳಗಡೆ ದೇವಸ್ಥಾನಕ್ಕೆ ಹೋಗಿಂತ ಮುಂಚೆ ಈ ಥರ ತುಂಬ ಕ್ಯೂಟಾಗಿ ಪುಟ್ಟದಾಗಿ ಇರೋವಂಥ ಎರಡು ಹಸುಗಳಿತ್ತು ನನಗೆ ತುಂಬಾ ಇಷ್ಟ ಆಯಿತು ಇದನ್ನು ನೋಡಿ ಹಾಗಾಗಿ ನಿಮ್ಗಳಿಗೂ ತೋರಿಸೋಣ ಅಂತ ಇದನ್ನು ವಿಡಿಯೋ ಮಾಡಿಕೊಂಡೆ ಆ್ಯಂಡ್ ನಾನು ಬರೋಷ್ಟರಲ್ಲಿಗೆ ದೇವಸ್ಥಾನ ಬಾಗಿಲಾಕ್ಬಿಟ್ಟಿದ್ರು ಆದರೆ ಅಲಂಕಾರ ಮಾಡಿದ್ದನ್ನ ನಿಮ್ಗಳಿಗೂ ತೋರಿಸೋಣ ಕೃಷ್ಣ ದರ್ಶನ ನಿಮಗೂ ಮಾಡ್ಸೋಣ ಅಂತ ತೋರಿಸಿದ್ದೀನಿ ಇಲ್ಲಿ ದುರ್ಗಾದೇವಿ ದೇವಸ್ಥಾನ ನವಗ್ರಹ ದೇವಸ್ಥಾನ ಪ್ರತಿಯೊಂದು ಇದೆ ಹೋಮ ಮುಗಿಸ್ಕೊಂಡು ಇಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಆಚೆ ಕೆಲಸ ಇತ್ತು ಅಂತ ನಾವು ನೆಕ್ಸ್ಟ್ ಬಂದಿದ್ದು ಗಾಂಧಿ ಬಜಾರ್ಗೆ ಗಾಂಧಿ ಬಜಾರ್ನಲ್ಲಿ ಸ್ನೇಹ ಸಿಲ್ಕ್ಸ್ ಅನ್ನೋ ಒಂದು ಸಿಲ್ಕ್ ಅಂಗಡಿಗೆ ಬಂದ್ವಿ ಇಲ್ಲಿ ಒಂದು ರೇಷ್ಮೆ ಸೀರೆ ಪರ್ಚೇಸ್ ಮಾಡೋಣ ಅನ್ನೋ ಪ್ಲಾನಲ್ಲಿ ಇದ್ವಿ ಸುಮಾರು ಒಂದು 5,000 ಒಬ್ರಿಗೆ ಗಿಫ್ಟ್ ಕೊಡೋಕ್ಕೆ ಬೇಕಿತ್ತು ಅಂತ ಆದರೆ ಇಲ್ಲಿ ತೋರಿಸಿದಂಥ ಸುಮಾರು ಸೀರೆಗಳು ಎಲ್ಲ 6,000 ಆ ಥರ ಸ್ಟಾರ್ಟಿಂಗ್ ಇತ್ತು ಹಾಗಾಗಿ ನಮಗೆ ಬಜೆಟ್ ವೈಸ್ ತುಂಬ ಜಾಸ್ತಿ ಆಗುತ್ತೆ ಅಂತ ಯಾವುದೋ ಸೀರೆನ ಇಲ್ಲಿ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಆದರೆ ನಿಮ್ಗಳಿಗೂ ಯಾವ್ಯಾವ ಥರ ಸೀರೆಗಳು ಸಿಗುತ್ತೆ ಅನ್ನೋದು ತೋರ್ಸೋಕ್ಕೆ ಕೆಲವು ಸೀರೆಗಳ ವಿಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಡೀಟೇಲ್ ಆಗಿ ನಿಮಗೆ ಪ್ರತಿಯೊಂದು ಸೀರೆನ ತೋರಿಸ್ತಿಲ್ಲ ನನಗೆ ಅವರು ಓಪನ್ ಮಾಡಿ ಯಾವ ಸೀರೆಗಳನ್ನ ತೋರಿಸಿದ್ರೋ ಅದನ್ನು ತೋರಿಸ್ತಾ ಇದ್ದೀನಿ ಬಟ್ ಕೆಲವು ನಿಮಗೆ ವಿಡಿಯೋಗಳಲ್ಲಿ ನೋಡೋಕ್ಕೆ ಸೀರೆ ತುಂಬ ಚೆನ್ನಾಗಿದೆ ಕಲರ್ ಅಂತ ಅನಿಸುತ್ತೆ ಆದರೆ ಎದುರುಗಡೆ ನೋಡಿದಾಗ ಸೀರೆ ತೊಗೊಳೋಕ್ಕೆ ಅಷ್ಟು ಅಟ್ರ್ಯಾಕ್ಟ್ ಆಗಲ್ಲ ಆದರೆ ಇಷ್ಟು ಸೀರೆಯಲ್ಲಿ ನನಗೆ ಇಷ್ಟ ಆಗಿದ್ದು ಈ ರೆಡ್ ಮತ್ತು ಕ್ರೀಮ್ ಕಾಂಬಿನೇಷನ್ ಸ್ಯಾರಿ ತುಂಬ ಡಿಫ್ರೆಂಟಾಗಿತ್ತು ಇದು ಆದರೆ ರೆಡ್ ಸ್ವಲ್ಪ ಡಾರ್ಕ್ ರೆಡ್ ಅಂತ ಅನ್ನಿಸ್ತು ಆದರೆ ಇದು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನಮಗೆ ಕಾಸ್ಟ್ ಆಲ್ಮೋಸ್ಟ್ 6,000-6,500 ಇತ್ತು ಹಾಗಾಗಿ ನಾವು ಈ ಸೀರೆಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಸೀರೆಗಳು ಇಷ್ಟೊಂದು ನೋಡ್ತಿದ್ರೆ ಯಾವ ಸೀರೆನ ಪರ್ಚೇಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಆ್ಯಂಡ್ ಇದು ಒಂದು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಟೀಲ್ ಬ್ಲೂ ಅಂತೀವಲ್ಲ ಅದ್ರ ಜೊತೆ ಕ್ರೀಮ್ ಕಾಂಬಿನೇಷನ್ ಈ ಸೀರೆನೂ ನನಗೆ ತುಂಬಾ ಇಷ್ಟ ಆಯಿತು ಆದರೆ ನನಗೆ ಪರ್ಸ್ನಲಿ ಪರ್ಚೇಸ್ ಮಾಡುವಂಥ ಪ್ಲ್ಯಾನ್ ಇರಲಿಲ್ಲ ಸೊ ಹಾಗಾಗಿ ನಾನು ಸುಮ್ಮನಾದೆ
ಇವತ್ತು ಗಾಂಧಿ ಬಜಾರ್ನಲ್ಲಿ ಇರುವಂಥ ಅನಿಕಾ ಸಿಲ್ಕ್ ಅಂಡ್ ಸ್ಯಾರೀಸ್ಗೆ ಬಂದಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ 9 ಗಜದ ಸೀರೆಗಳು ಬೇರೆ ಬೇರೆ ಥರದ್ದು ಕಾಟನ್ ಆಗಿರ್ಬೋದು ಅಥವಾ ಬ್ಯಾಂಗ್ಳೂರ್ ರೇಷ್ಮೆ ಆಗಿರ್ಬೋದು ಎಲ್ಲಿ ಸಿಗುತ್ತೆ ಅಂತ. ಸೊ ಇವ್ರ ಹತ್ರ ಸುಮಾರು ಬೇರೆ ಬೇರೆ ಥರ ಸೀರೆಗಳು 9 ಗಜದ್ದು ಇದೆ. ನಿಮ್ಗಳಿಗೆ ಬೇಕಿದ್ರೆ ಇವರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೆಫಿನೆಟ್ಲಿ ವಿಸಿಟ್ ಮಾಡಿ. ಹಾಗೆ ಯಾವ್ಯಾವ ಥರದ್ದು ಸಿಗುತ್ತೆ ಅನ್ನೋದನ್ನು ನಿಮಗೆ ಒಂದು ತುಣುಕು ತೋರಿಸ್ತೀನಿ, ಚೆಕ್ ಮಾಡಿ ಒಂದ್ಸಲ. ಸೊ 2000 ಇಂದ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ತರ ಮೆಟೀರಿಯಲ್, ಕೆಲವು ಪ್ಲೇನ್ ಅಲ್ಲಿ ಇದೆ, ಕೆಲವು ಬುಟ್ಟಾಗಳಲ್ಲಿ ಇದೆ. ಅಂಡ್ ಈ ತರ ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಎಲ್ಲ ಇದು ಸಿಲ್ಕ್, ಆಕ್ಚುಲಿ ಇದು ಕಾಟನ್. ಸುಮಾರು ಕಲರ್ಸ್ ಪ್ರತಿಯೊಂದು ಇವ್ರ ಹತ್ರ ಇದೆ, ಡಿಫ್ರೆಂಟ್ ಡಿಸೈನ್ಸ್, ಚೆಕರ್ಡ್ ಪ್ಯಾಟರ್ನ್. ಅಂಡ್ ಇದು ಪ್ಲೇನ್, ತುಂಬಾ ಸಣ್ಣ ಬಾರ್ಡರ್. ಅದು 9 ಗಜನ. ಕೂಚಂಪಲ್ಲಿ ಡಿಸೈನ್ ನಮ್ಗೆಲ್ಲ 6 ಗಜದ ಸೀರೆಗಳು ಯಾವ್ಯಾವ ತರ ಸಿಗುತ್ತೋ ಅದೇ ತರದ್ದು 9 ಗಜದಲ್ಲೂ ಇಟ್ಟಿದ್ದಾರೆ. ಎಷ್ಟು ಡಿಫ್ರೆಂಟ್ ಆಗಿ ಡಿಸೈನ್ಸ್ ಇದೆ. ಬನಾನಾ ಸಿಲ್ಕ್ ಅಂತ ಇದು, ಕಾಟನ್ ಸಿಲ್ಕ್ ಸಾರಿ. ಸೊ ಇದೆಲ್ಲ ನಿಮ್ಗೆ ಪ್ಯೂರ್ ರೇಷ್ಮೆ, 8590. ನನಗೆ ಪರ್ಸ್ನಲಿ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು, ಪರ್ಪಲ್ ಜೊತೆ ಗ್ರೀನ್ ಕಾಂಬಿನೇಷನ್. ಆದರೆ ಇದು 6 ಗಜನ ನಾರ್ಮಲ್ ಸ್ಯಾರಿ ಅಲ್ಲ, ರೇಷ್ಮೆ ಸೀರೆ 9 ಗಜದ್ದು. 9 ಗಜದ್ದು ಯಾರು ಕಚ್ಚೆ ಹಾಕ್ಕೊಂಡು ಉಟ್ಕೋತಾರೆ ಅಂದರೆ ತುಂಬಾ ಚೆನ್ನಾಗಿತ್ತು, ಯಾಕೆ ನಂಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಿಮಗೆ ತೋರಿಸ್ತಿದ್ದಾರೆ ಎಲ್ಲೋ ಜೊತೆ ಡಾರ್ಕ್ ಬ್ಲೂ ಕಾಂಬಿನೇಷನ್, ಇದು ಚೆನ್ನಾಗಿತ್ತು ಆದರೆ ತುಂಬ ಗ್ರ್ಯಾಂಡ್ ಅಂತ ನನಗೆ ಅನ್ನಿಸ್ತು. ಇದೆಲ್ಲ ಕಾಸ್ಟ್ ಆಲ್ಮೋಸ್ಟ್ ನಿಮಗೆ 9-9.5 ಸ್ಟಾರ್ಟ್ ಆಗುತ್ತೆ. ಬೈ ಚಾನ್ಸ್ ಯಾವ್ದಾರ ಫಂಕ್ಷನ್ಗಳಿಗೆ ನಿಮಗೆ ಕಚ್ಚೆ ಹಾಕ್ಕೊಳ್ಳೋಕ್ಕೆ ಸೀರೆಗಳು ಬೇಕು ಅಂದರೆ ಈ ಥರದನ್ನು ಆರಾಮಾಗಿ ಒಂದು ಪರ್ಚೇಸ್ ಮಾಡಿ ಇಟ್ಕೋಬೋದು. ಇದು ಸೇಮ್ 9 ಗಜನ 9 ಯಾರ್ಡ್ಸೆ, ಬಟ್ ಕಾಟನ್ನಲ್ಲಿ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದೆಲ್ಲ 9 ಗಜನ ಸರ್, ನೋಡಿ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ನಿಮ್ಗೆ ನಾರ್ಮಲ್ 6 ಗಜದ ಹೇಗೆ ಸಿಗುತ್ತೋ ಅದೇ ಥರದೇ 9 ಗಜ ಸೀರೆಗಳು ಸಿಗುತ್ತೆ. ತುಂಬ ವೆರೈಟೀಸ್ನಲ್ಲಿ ಇವ್ರ ಹತ್ರ ಸೀರೆಗಳು ಇದೆ. ಆ್ಯಂಡ್ ಡಿಫ್ರೆಂಟ್ ಡಿಸೈನ್ಸ್, ಕಲರ್ ಕಾಂಬಿನೇಷನ್ಸ್ ಪ್ರತಿಯೊಂದು ಇದೆ, ತುಂಬ ಚೆನ್ನಾಗಿದೆ. ಬೈ ಚಾನ್ಸ್ ನಿಮಗೆ ಅದ್ರಿಗೂ ಎಸ್ಪೆಷಲಿ 9 ಗಜದ ಸೀರೆಗಳು ಬೇಕು ಅಂದರೆ ಮಸ್ಟ್ ವಿಸಿಟ್. ಯಾಕೆ ತುಂಬ ಜನ ಕೇಳ್ತಾ ಇದ್ರಿ ಚೆನ್ನಾಗಿರೋವಂಥ 9 ಗಜದ ರೇಷ್ಮೆ ಸೀರೆಗಳು ಎಲ್ಲಿ ಸಿಗುತ್ತೆ ಅಂತ. ಸೊ ನಿಮ್ಗಳಿಗೋಸ್ಕರ ಡೀಟೇಲ್ ಆಗಿ ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ವಿಡಿಯೋ ಮಾಡೋಕ್ಕೆ. ಸೊ ಬೇಕಿದ್ರೆ ಖಂಡಿತ ಇಲ್ಲಿ ಬಂದು ವಿಸಿಟ್ ಮಾಡಿ. ಒಂಬತ್ತು ಗಜ ಕಸೂತಿ ವರ್ಕ್ ಇತರದೆಲ್ಲ ಸುಮಾರು ನೋಡಿರ್ತೀರ, 6 ಗಜ ಅದೇ ಥರದೇ ಸೇಮ್ 9 ಗಜ ಮಲ್ಮಲ್ ಕಾಟನ್. ನಿಮಗೆ ವೆರೈಟೀಸ್ ಪ್ರತಿಯೊಂದು ಸಿಗುತ್ತೆ ಆ್ಯಕ್ಚುಲಿ ಇವ್ರ ಹತ್ರ ಬಂದರೆ. ಸಿಂಥೆಟಿಕ್ ನಾರ್ಮಲ್ ಡೈಲಿ ವೇರ್ಗೆ ನೀವು 9 ಗಜ ಮಾಡ್ತೀರಾ ಅಂದರೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ. ಅವ್ರ ಹತ್ರ ಬರೀ 9 ಗಜದ ಸೀರೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಥರ ರೇಷ್ಮೆ ಸೀರೆಗಳು, ಕಾಟನ್, ಸಿಂಥೆಟಿಕ್, ಬ್ಲೌಸ್ ಪೀಸ್ ಪ್ರತಿಯೊಂದು ಸಿಗುತ್ತೆ. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತೀರಿ, ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ.